ಚುನಾವಣೆ ಹತ್ರ ಬರ್ತಾ ಇದೆ ಅಂತ ಹೇಳಿದಾಗ ಅಲ್ಲಲ್ಲಿ ಸಿಕ್ಕಾಪಟ್ಟೆ ಕಾಮಗಾರಿಗಳು ತ್ವರಿತಗತಿಯಲ್ಲಿ ನಡೀತಾ ಇರ್ತವೆ ಅದರಲ್ಲೂ ಒಂದು ಇಂಟರೆಸ್ಟಿಂಗ್ ವಿಚಾರ ಇದೆ ಏನು ಅಂತ ಹೇಳಿದ್ರೆ ಈ ಎಲೆಕ್ಷನ್ ಟೈಮ್ ನಲ್ಲಿ ಫಂಡ್ ಡೈವರ್ಟ್ ಪಾಲಿಟಿಕ್ಸ್ ಸಿಕ್ಕಾಪಟ್ಟೆ ಜೋರಾಗಿದೆ ಅಲ್ಲಿ ಒಂದು ಟ್ರಿಕ್ ಇದೆ ಪ್ರಭಾವಿ ರಾಜಕಾರಣಿಗಳಿಂದಲೇ ಒಂದು ಫಂಡ್ ಡೈವರ್ಷನ್ಸ್ ಗಳು ನಡೀತಾ ಇದ್ದಾವೆ ಫ್ಲೈಓವರ್ ಗಳಿಗೆ ಮೀಸಲಿಟ್ಟಂತ ಹಣವನ್ನ ಸಣ್ಣ ಸಣ್ಣ ಕೆಲಸಗಳಿಗೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಚುನಾವಣೆ ಹೊತ್ತಿನಲ್ಲಿ ರಸ್ತೆ ಪಾರ್ಕ್ ಚರಂಡಿ ಆ ಒಂದು ದುರಸ್ತಿ ನೆನಪಾಗುತ್ತೆ ಮತ್ತು ಅದು ಯಾವ ಯೋಜನೆಗಳಿಗೆ ಮೀಸಲಿಟ್ಟಂತ ಹಣ ಓಕೆ ನೋಡ್ತಾ ಹೋಗೋಣ ಇಟ್ಮಡು ಸಾರಕಿ ಸಿಗ್ನಲ್ ಫ್ಲೈಓವರ್ ಕಾಮಗಾರಿಯ ಹಣವನ್ನ ಇಲ್ಲಿ ಬೇರೆ ಬೇರೆ ಕಾಮಗಾರಿಗಳಿಗೆ ಡೈವರ್ಟ್ ಮಾಡ್ಕೊಂಡಿದ್ದಾರೆ ಯಾರು ಕಂದಾಯ ಸಚಿವ ಆರ್ ಅಶೋಕ್ ಎಲೆಕ್ಷನ್ ಸಮಯದಲ್ಲಿ ತುರ್ತು ಕೆಲಸಗಳಿಗೆ ಅನುದಾನಗಳ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ ಇದು ಕೂಡ ಸಹಜ ಅನ್ನುವಂಗ ಆಗಿಬಿಟ್ಟಿದೆ ಲಕ್ಷಗಳಲ್ಲಿ ಆಗೋ ಕಾಮಗಾರಿಗಳಿಗೆ ಕೋಟಿಗಳ ಲೆಕ್ಕ ಕೊಟ್ಟು ಒಂದಿಷ್ಟು ಲೂಟಿ ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಇರುತ್ತೆ ಸರ್ಕಾರದ ಮೂಲಕ ಅನುಮೋದನೆ ಪಡೆದುಕೊಂಡಿದ್ದಾರೆ ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳೆತಿದ್ದೀರಾ ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಆರ್ ಅಶೋಕ್ ಸಾಮಾನ್ಯವಾಗಿ ನಗರೋತ್ಥಾನ ಫಂಡ್ ದೊಡ್ಡ ಕಾಮಗಾರಿಗೆ ಬಳಕೆ ಆಗಬೇಕು ಆದರೆ ಬಳಕೆ ಆಗ್ತಾ ಇರೋದು ಯಾವ ಕಾರಣಕ್ಕೆ ಚುನಾವಣೆ ಸಮಯದಲ್ಲಿ ಸಣ್ಣ ಸಣ್ಣ ಕಾಮಗಾರಿಗಳಿಗೆ ಹಣ ಬಳಕೆ ಮಾಡಲಾಗುತ್ತೆ ಜನರಿಗೆ ಏನು ಅನ್ಸುತ್ತೆ ಅಯ್ಯೋ ಅಟ್ ಲೀಸ್ಟ್ ಈಗಲಾದರೂ ಮಾಡ್ತಾ ಇದ್ದಾರೆ ಬಿಡ್ರಿ ಸಣ್ಣ ಸಣ್ಣ ಕೆಲಸ ಆದರೂ ಅಂತ ಅನ್ಸುತ್ತೆ ಆದರೆ ಯಾವುದಕ್ಕೆ ಮೀಸಲಿಟ್ಟಿದ್ದಾರೋ ಆ ಯೋಜನೆಗಳು ಆ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳೋದೇ ಇಲ್ಲ ಅನ್ನೋದು ಬಹಳ ದುರಂತ ನೋಡ್ರಿ ನಾವು ಇಷ್ಟು ಹಣವನ್ನ ಎಲ್ಲ ವಿನಿಯೋಗಿಸ್ಬಿಟ್ಟಿದ್ದೀವಿ ಸದ್ಬಳಕೆ ಮಾಡ್ಕೊಟ್ಟಿದ್ದೀವಿ ಅಂಥೇಳಿ ತದನಂತರ ಅವ್ರ ಮೂಗಿಗೆ ಅವರೇ ತುಪ್ಪ ಸವರ್ಕೊಂಡು ಅವ್ರ ಬೆನ್ನಿಗೆ ಅವರೇ ಚಪ್ಪರಿಸ್ಕೊಂಡು ಮುಂದಾಗ್ತಾ ಇರ್ತಾರೆ ಇದು ರಾಜಕಾರಣ ಹಾಗಾಗಿ ಪಾರದರ್ಶಕ ಆಡಳಿತ ಬರಬೇಕು ಅಂತ ಹಲವು ಪ್ರಜ್ಞಾವಂತರು ಹೇಳಿದರೂ ಕೂಡ ಅದಕ್ಕೆ ಪೂರಕವಾದಂತ ಒಂದು ವಾತಾವರಣ ಇರೋದಿಲ್ಲ ಜನ ಎಚ್ಚೆತ್ತುಕೊಂಡ್ರೆ ಏನು ಬೇಕಾದರೂ ಮಾಡಬಹುದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳಾಗಬೇಕು ಅಂತ ಹೇಳಿದ್ರೆ ಈ ಸೋ ಕಾಲ್ಡ್ ನಾಯಕರು ಅಂತಿದ್ದಾರಲ್ಲ ಅವರೆಲ್ಲ ಕಾರ್ಮಿಕರ ತರ ಕೆಲಸ ಮಾಡಬೇಕ್ರಿ ಅನ್ನೋದು ಹಲವು ಉನ್ನತ ಚಿಂತನೆಗಳನ್ನು ಕೂಡ ಇತ್ತೀಚೆಗೆ ನಾವು ಗಮನಿಸ್ತಾ ಇದ್ದೇವೆ ಹಾಗಾಗಿ ಜನ ಕೂಡ ಮತದಾರರು ಪ್ರಜ್ಞಾವಂತರಾಗಬೇಕು ರಾಜಕಾರಣಿ ಅಂತ ಹೇಳಿದ ತಕ್ಷಣ ನಾವು ಏನೋ ಮೇಲಿಂದ ಉದುರು ಬಂದವರ ತರ ನೋಡೋ ಅವಶ್ಯಕತೆ ಇಲ್ಲ ಅವರು ಒಬ್ಬ ಕೆಲಸಗಾರರು ಅವರು ಚೆನ್ನಾಗಿ ಕೆಲಸ ಮಾಡಬೇಕು ಅದಕ್ಕೆ ತಕ್ಕದಾದಂತ ಸಂಬಳ ತೆಗೆದುಕೊಳ್ಬೇಕು ಬೇರೆಯವರೆಲ್ಲ ಸಂಬಳ ತೆಗೆದುಕೊಳ್ತಾ ಇಲ್ವಾ ಅದೇ ರೀತಿ ಇವರು ರೀ ಇವರಿಗೇನು ರೀ ಅಂತ ವಿಶೇಷತೆ ಅನ್ನುವ ಒಂದು ಮನಸ್ಥಿತಿ ಬರಬೇಕು ಅಂದರೆ ಎಲ್ಲರನ್ನು ಸಮಾನವಾಗಿ ಕಾಣುವಂಥ ಒಂದು ವಾತಾವರಣ ಸೃಷ್ಟಿಯಾಗಬೇಕು ಹೊಣೆಗಾರಿಕೆ ಜವಾಬ್ದಾರಿ ಮತ್ತು ಆಡಳಿತದಲ್ಲಿ ಪಾರದರ್ಶಕತೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ನಿಜಕ್ಕೂ ಕೂಡ ಪ್ರಜ್ಞಾವಂತರ ಕನಸು ಆ ಕನಸು ನನಸಾಗಬೇಕು ಅನ್ನೋ ನಿಟ್ಟಿನಲ್ಲಿ ಪವರ್ ಟಿವಿ ಕೂಡ ಆಶಯ ವ್ಯಕ್ತಪಡಿಸುತ್ತೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಮಲಾಂಡಹಳ್ಳಿ ಶಶಿಧರ್ ಶಶಿ ವೆರಿ ಗುಡ್ ಮಾರ್ನಿಂಗ್ ಓಕೆ ಈಗ ಕಂದಾಯ ಸಚಿವರು ಡೈವರ್ಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಡೈವರ್ಷನ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಪೂರಕವಾದಂಥ ಉದಾಹರಣೆ ಸದ್ಯದ ಸುದ್ದಿ ಹೀಗೆ ಅನೇಕ ಸಚಿವರು ಅನೇಕ ಸಂದರ್ಭಗಳಲ್ಲಿ ಮಾಡಿರೋ ಉದಾಹರಣೆ ಜ್ಞಾಪಿಸ್ಕೊಳ್ಬೋದಾ ಮತ್ತು ಈ ಸುದ್ದಿಯನ್ನು ನಾವು ಹೇಗೆ ನೋಡಬೇಕು ಜನರಿಗೋ ಅಟ್ ಲೀಸ್ಟ್ ಸಣ್ಣ ಸಣ್ಣ ಕೆಲಸಗಳಿಗಾದರೂ ಕೂಡ ವಿನಿಯೋಗ ಆಗ್ತಾ ಇದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸ್ಬೋದು ಆದರೆ ಇದರ ಜೊತೆಗೆ ಇದಕ್ಕೆ ಯಾವ ರೀತಿಯಾದಂಥ ಹೊಣೆಗಾರಿಕೆಯನ್ನು ಇವ್ರು ಹೊರಬೇಕಾಗತ್ತೆ ಸಚಿವರು ಅಂತ ಹೇಳ್ತೀರಿ ಶಶಿ ರಾಘವ ಸೂರ್ಯ ಪ್ರಮುಖವಾಗಿ ಮುಖ್ಯಮಂತ್ರಿಗಳ ನಗರೋತ್ಥಾನ ಅನುದಾನ ಏನಿರುತ್ತೆ ಅದನ್ನ ನಗರದ ಸರ್ವತೋಮುಖ ಅಭಿವೃದ್ಧಿಗಾಗಿ ಬಳಕೆಯನ್ನ ಮಾಡಬೇಕು ಅದರಲ್ಲೂ ಕೂಡ ಹೊಸ ಪ್ರಾಜೆಕ್ಟ್ಗಳು ಫ್ಲೈಓವರ್ ಗಳಾಗಿರ್ಬೋದು ಅಂಡರ್ ಪಾಸ್ ಗಳಾಗಿರ್ಬೋದು ಈ ರೀತಿಯಾಗಿ ಅಭಿವೃದ್ಧಿ ಕೆಲಸಗಳಿಗೆ ಮಾತ್ರ ಬಳಸಬೇಕು ಅದನ್ನ ಹೊರತುಪಡಿಸಿ ರಸ್ತೆ ಕಾಮಗಾರಿ ಒಳಚರಂಡಿ ವ್ಯವಸ್ಥೆ ಇನ್ನೊಂದು ಡಾಮರೀಕರಣ ಅಂತ ಬಂದಾಗ ಅದಕ್ಕೆ ಬಿಬಿಎಪಿಯಲ್ಲಿ ಪ್ರತ್ಯೇಕವಾದಂತ ಅನುದಾನವನ್ನ ಮೀಸಲಿಟ್ಟಲಾಗುತ್ತೆ ಆ ಒಂದು ಅನುದಾನವನ್ನ ಮಾತ್ರ ಬಳಕೆಯನ್ನ ಮಾಡ್ಕೊಳ್ಬೇಕು ಆದ್ರೆ ಸಾರಕ್ಕಿ ಸಿಗ್ನಲ್ ಯಾಕೆ ಅಂತಂದ್ರೆ ಅಲ್ಲಿ ಪ್ರತಿನಿತ್ಯ ನಾವು ಕೂಡ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗ್ತಿದೆ ಒಂದು ಕಡೆ ಮೆಟ್ರೋ ಕಾಮಗಾರಿ ನಡೀತಿದೆ ಮತ್ತೊಂದು ಕಡೆ ಏನು ಇದು ಬಿಬಿಎಂಪಿ ಕಾಮಗಾರಿ ನಡೀತಿದೆ ಹಾಗಾಗಿ ಎರಡೂ ಇಲಾಖೆಗಳಿಂದ ಕೂಡ ಮೇಲ್ಸೇತುವನ್ನ ನಿರ್ಮಾಣ ಮಾಡೋದಕ್ಕೆ ಸುಮಾರು 170 ಕೋಟಿ ರೂಪಾಯಿ ಹಣವನ್ನ ಅದೇ ಪದ್ಮನಾಭ ನಗರ ಕ್ಷೇತ್ರಕ್ಕೆ ಮೀಸಲಿಡಲಾಗಿತ್ತು ಆದ್ರೆ ಮುಖ್ಯಮಂತ್ರಿಗಳು ಈಗ ಚುನಾವಣೆ ಸಂದರ್ಭ ಇರೋದ್ರಿಂದ ಆ ಫ್ಲೈಓವರ್ ಕಾಮಗಾರಿ ಪೂರ್ಣ ಆಗೋದಕ್ಕೆ ಸುಮಾರು ಕಡಿಮೆ ಪಕ್ಷ ಒಂದು 2-3 ವರ್ಷ ಆಗುತ್ತೆ ಆ ಮುಗಿಯವರೆಗೂ ಆ ಅನುದಾನ ವ್ಯರ್ಥವಾಗಬಾರ್ದು ಇನ್ನೇನ್ ನಮ್ಮ ಕಾಲಮಿತಿ ಇರೋದು ಇನ್ನೇನ್ ಕೇವಲ ಒಂದು 15-16 ದಿವಸ ಇರ್ಬೋದು ಯಾವಾಗ ಬೇಕಾದ್ರೂ ಇದೇ ತಿಂಗಳಲ್ಲಿ ಬೋರ್ಡ್ ಆಫ್ ಕಂಡಕ್ಟ್ ಅನ್ನ ಜಾರಿಗೆ ಮಾಡಬಹುದು ಹಾಗಾಗಿ ಅಷ್ಟೊಳಗೆ ಏನಾದ್ರೂ ಮಾಡಿ 170 ಕೋಟಿ ಎಷ್ಟು ಸಾಧ್ಯವೋ ಅಷ್ಟು ಅನುದಾನವನ್ನ ಬಳಸ್ಕೊಳ್ಳೋದಕ್ಕೆ ಇವತ್ತು ಸಚಿವರಾದಂತ ಆರ್ ಶೇಖರ್ ಅವರು ತಮ್ಮ ಪ್ರಭಾವವನ್ನ ಬಳಸಿ 170 ಕೋಟಿ ರೂಪಾಯಿ ಏನು ಮೇಲ್ಸತ್ವೀಗ ಮೀಸಲಿಟ್ಟಿದ್ರು ಆ ಒಂದು ಅನುದಾನವನ್ನ ಅದೇ ಮುಖ್ಯಮಂತ್ರಿಗಳು ಮಾಡಿ ಸುಮಾರು 99 ಕೋಟಿಯನ್ನ ಡೈವರ್ಟ್ ಮಾಡಿ ಕೆಲವೊಂದಷ್ಟು
ಸಾಕಷ್ಟು ಲಕ್ಷಗಳಲ್ಲಿ ನಗರತಾನವನ್ನ ಬದಲಿಗೆ ಆ ಕೆಲವೊಂದಷ್ಟು ಬೇರೆ ಬೇರೆ ಕೆಲಸ ಕಾಮಗಾರಿಗಳಿಗೆ ಅಂತ ಹೇಳ್ಬಿಟ್ಟು ಡೈವರ್ಟ್ ಮಾಡಿರೋದು ಪೋರ್ಟ್ವಿಗೆ ಇವತ್ತು ದಾಖಲೆ ಸಮೇತ ಇವತ್ತು ಸಿಕ್ಕಿದೆ. ಹಾಗಾಗಿ ಇಟ್ಟಮಡಗು ಸಾರಕ್ಕೆ ಜಂಕ್ಷನ್ ಗೆ ಏನು ಗ್ರೀನ್ ಸಿಗ್ನಲ್ ಮಾಡಬೇಕು, ಫ್ಲೈಓವರ್ ಅನ್ನ ನಿರ್ಮಾಣ ಮಾಡಬೇಕು ಅಂತಿದ್ದಂತ ಅನುದಾನ ಇವತ್ತು ಆರ್ ಅಶೋಕ್ ಅವರು ದುರ್ಬಳಕೆಯನ್ನು ಮಾಡಿಕೊಂಡು ತಮ್ಮ ಕ್ಷೇತ್ರಕ್ಕೆ ಅನುಕೂಲವಾಗುವಂತೆ ಬೇರೆ ಕಾಮಗಾರಿಗೆ ಬಳಕೆ ಮಾಡಿಕೊಳ್ಳಲು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಿದೆ. ಹಾಗಾಗಿ ವಿರೋಧ ಪಕ್ಷದವರು ಏನ್ ಮಾಡ್ತಾರೆ ಮತ್ತೆ ಈಗ ಇದು ಚರ್ಚೆಗೆ ಕಾರಣವಾಗತ್ತಷ್ಟೇ, ಆದ್ರೆ ಇದು ಬೇರೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ಕೊಳ್ಬಲ್ಲದು ಅಥವಾ ಇದಕ್ಕೆ ಯಾವುದೇ ಭಯ ಇಲ್ಲ, ಅವ್ರಿಗೆ ಇಷ್ಟ ಬಂದಾಗ ಸ್ಯಾಂಕ್ಷನ್ ಮಾಡಿಸ್ಕೊಳ್ತಾರೆ. ಹಾಗಾಗಿ ಇದನ್ನ ನಾವು ಹೇಗೆ ತಡೆಗಟ್ಟಬಹುದು ಅಥವಾ ಇದನ್ನ ಹೇಗೆ ಮುಂದಿನ ದಿನಗಳಲ್ಲಿ ಬೇರೆ ಸಚಿವರಿಗೆ ಏನಾದ್ರು ಪಾಠ ಆಗುತ್ತಾ ಇದು? ರಾಘವಸೂರ್ಯ, ಏನಂದ್ರೆ ಸಾಮಾನ್ಯವಾಗಿ ನಗರೋತ್ಥಾನ ಫಂಡ್ ಅಂತಂದ್ರೆ ಅದೇನಿದ್ರು ಕೇವಲ ದೊಡ್ಡ ದೊಡ್ಡ ಕೆಲಸಗಳಿಗೆ ಮಾತ್ರ ಬಳಕೆ ಮಾಡಬೇಕು, ಆದ್ರೆ ಇವರು ಲಕ್ಷಗಳಿಗೆ ಕನ್ವರ್ಟ್ ಮಾಡಿ ಬೇರೆ ಒಂದು ಅಲ್ಲಿಗೆ ಡಾಂಬರೀಕರಣ ಹಾಕೋದು. ಯಾಕೆ ಡಾಂಬರೀಕರಣವನ್ನ ಇಷ್ಟು ದಿವಸ ಆಗಿಲ್ವಾ? ಆ ಕ್ಷೇತ್ರದ ಜನತೆ ಈಗ 7 ಬಾರಿ ಅವರನ್ನ ಅಲ್ಲಿಂದಲೇ ಆಯ್ಕೆ ಮಾಡಿದ್ದಾರೆ. ಇಷ್ಟು ದಿವಸದಿಂದ ರಸ್ತೆಗಳನ್ನ ನಿರ್ಮಾಣ ಮಾಡೋಕ್ಕೆ ಸಾಧ್ಯವಾಗದಂತವ್ರು, ಅಭಿವೃದ್ಧಿ ಕೆಲಸಗಳನ್ನ ಮಾಡದಂತವ್ರು ಈಗ ಮೇಲ್ಸೇತುವೆ ಅಂತ ಮೀಸಲಿಟ್ಟಿರುವಂತ 120 ಕೋಟಿ ರೂಪಾಯಿ ಅನುದಾನವನ್ನ ಇದಕ್ಕೆ ಯಾಕೆ ಬಳಕೆ ಮಾಡ್ಕೊಂಡು ಅನ್ನುವಂತ ಪ್ರಶ್ನೆ ಇವತ್ತು ಕೇಳ್ಬೇಕಾಗಿದೆ. Got it, thank you. ಶಶಿ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳಿತಿದ್ದೀರಾ? ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.